ಚೌತಿ ಅಂದ್ರೆ ಗಣೇಶನ ಹಬ್ಬ ಮಾತ್ರವಲ್ಲ, ಬಗೆ ಬಗೆಯ ಗಣೇಶನ ವಿಗ್ರಹಗಳು ಕೂಡ ಒಂದು ಪ್ರಮುಖ ಆಕರ್ಷಣೆ. ಗಣೇಶ ವಿಗ್ರಹ ತಯಾರಿಸೋ ಅವೆಷ್ಟೋ ಕಲಾವಿದರು ಇಂದಿಗೂ ಸಾಂಪ್ರದಾಯಿಕ ಶೈಲಿಯನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಆ ಪೈಕಿ ಮುಂಚೂಣಿಯಲ್ಲಿರುವವರು ಕಲ್ಮಾಡಿ ಶೇಖರ್ ಪೂಜಾರಿ. ಉಡುಪಿಯ ಅಲೆಬೂರಿನ ಗಣೇಶ ಮೂರ್ತಿ ತಯಾರಿಸು ಕುಟೀರದ ದೃಶ್ಯ ಇತು. ಕಲಾ ಶಿಕ್ಷಕ ನಿವೃತ್ತ ಮುಖ್ಯೋಪಾಧ್ಯಾಯ ಕಲ್ಮಾಡಿ ಶೇಖರ್ ಪೂಜಾರಿ ಇಲ್ಲಿ 4 ದಶಕಗಳಿಂದ ವೈವಿಧ್ಯಮಯ ಗಣೇಶನ ಮೂರ್ತಿಗಳನ್ನ ರಚಿಸುತ್ತಾ ಬಂದಿದ್ದಾರೆ. ಅವರಿಗೆ ಇದು ಬರೀ ಕಲೆಯಲ್ಲ, ಶೇಖರ್ ಪೂಜಾರಿಯವರ ಜೀವನವೂ ಹೌದು. ಸಾಂಪ್ರದಾಯಿಕ ಮಣ್ಣಿನ ಮೂರ್ತಿಗಳನ್ನು ರಚಿಸುವವರೇ ಕಣ್ಮರೆಯಾಗುತ್ತಿರುವ ಹೊತ್ತಿಗೆ ಇವರು ಇವತ್ತಿಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಗಣೇಶನ ಮೂರ್ತಿಗಳನ್ನು ರಚಿಸುತ್ತಾರೆ. ಉಡುಪಿ ಮಾತ್ರವಲ್ಲದೆ ಆಸುಪಾಸಿನ ಊರುಗಳಿಗೂ ಇವರು ರಚಿಸಿದ ಮೂರ್ತಿಗಳೇ ಬೇಕು. ಈಗಾಗಲೇ ತಮ್ಮ ಕಲಾಕುಟೀರದಲ್ಲಿ 16 ಬಗೆಯ ಗಣೇಶನ ವಿಗ್ರಹಗಳನ್ನು ತಯಾರಿಸಿದ್ದಾರೆ. ಪರಿಸರ ಸ್ನೇಹಿ ಸಾಂಪ್ರದಾಯಿಕ ಗಣೇಶನ ಮೂರ್ತಿ ಬೇಕಿದ್ದವರಿಗೆ ಮೊದಲು ನೆನಪಾಗುವುದೇ ಕಲ್ಮಾಡಿ ಶೇಖರ್ ಪೂಜಾರೆ. ಸುಮಾರು 43 ವರ್ಷದಿಂದ ಈ ಗಣೇಶ ವಿಗ್ರಹವನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ಈ ವಿಗ್ರಹ ರಚನೆಗೆ ನನಗೆ ಯಾರೇ ಗುರುಗಳಂತ ಏನಿಲ್ಲ, ನನ್ನದೇ ಆದ ಕಲ್ಪನೆಯಲ್ಲಿ ಮಾಡ್ತಾ ಹೋದೆ. ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಅದರದ್ದು ಸ್ವಲ್ಪ ಹಿಡಿತ ಸಿಕ್ಕಿತ್ತು. ಹಾಗೆ ನಮ್ಮ ಅಲೆಯೂರು ಗಣೇಶ ಅಲ್ಲಿ ಅಲೆಯೂರು ನಾಗರಾಜ್ ಮತ್ತು ನಾನು ಸೇರಿ ಅಲೆಯೂರು ಗಣೇಶನನ್ನು ಇಲ್ಲಿ ಸ್ಥಾಪನೆ ಮಾಡಿತ್ತು. ಆವತ್ತೇ ಒಂದು ನಾನು ಸಂಕಲ್ಪ ಮಾಡಿಕೊಂಡಿದ್ದೆ, ನನಗೆ ಆ ಗಣೇಶ ವಿಗ್ರಹ ಮಾಡುವ ಯೋಗ ಇರುವವರೆಗೆ ನಾನು ನನ್ನದೇ ರೀತಿಯಲ್ಲಿ ಆ ಗಣೇಶ ವಿಗ್ರಹವನ್ನು ಸೇವೆಯಾಗಿ ಕೊಡ್ತಾ ಬರ್ತಿದ್ದೇನೆ. ಈ ಸಲ 40ನೇ ವರ್ಷದ ಗಣೇಶ. ಅದರಲ್ಲಿ ನಾವು ಪ್ರತಿ ವರ್ಷ ಬೇರೆ ಬೇರೆ ಭಂಗಿಯಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲೊಂದು ಜನರಿಗೆ ಗಣೇಶೋತ್ಸವ ಬಂದ ಕೂಡಲೇ ಕೇಳಲಿಕ್ಕೆ ಶುರು ಮಾಡ್ತಾರೆ, ಸರ್ ಈ ಸಲ ಯಾವ ಭಂಗಿ ಅಂತೇಳಿ. ಹಾಗಾಗಿ ಈ ಸಲ ನಾನು ಗರುಡ ವಾಹನ ಗಣಪತಿಯ ವಿಗ್ರಹವನ್ನು ಮಾಡ್ತಾ ಇದ್ದೇನೆ. ಅದಕ್ಕಿಂತ 1-2 ವರ್ಷದ ಮೊದಲು ಪಾರ್ಥ ಸಾರಥಿ ನನಗೆ ಅಲ್ಲಿ ರಥಕ್ಕೆ 6 ಕುದುರೆಗಳಿದ್ದರೆ ಇಲ್ಲಿ ನಾನು 6 ಮೂಷಿಕವನ್ನು ಕೊಟ್ಟಿದ್ದೇನೆ. 6 ಮೂಷಿಕದ ಹಗ್ಗ ಗಣೇಶನ ಕೈಯಲ್ಲಿ ಇದಂದರೆ ಕಾಮ ಕ್ರೋಧ ಮೋಹ ಮದಮತ್ಸರಾದಿ ಹರಿಷಡ್ವೈರಿಗಳು ಅದನ್ನು ಗಣೇಶ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಹೇಳುವಂಥ ಒಂದು ಫೀಲಿಂಗ್ನಲ್ಲಿ ಮಾಡಿದ್ದೆ. ಹಾಗೆ ಹೇರಂಬ ಗಣಪತಿ, ಬೇರೆ ಬೇರೆ ಪ್ರತಿ ವರ್ಷವೂ ಅಯ್ಯಪ್ಪ ಗಣಪತಿ, ದ್ವಿಜ ಗಣಪತಿ ಇದೆಲ್ಲ ಮಾಡ್ತಾ ಬರ್ತಾ ಇದ್ದೇನೆ. ಈ ಸಲ ಸುಮಾರು 26 ಸಾರ್ವಜನಿಕ ಗಣಪತಿ, ಇದು ಮನೆ ಗಣಪತಿ ಉಂಟು, 10 ಸಾರ್ವಜನಿಕ ಗಣಪತಿ ಉಂಟು. ಅದು ಪಡುಕರೆ ಅಲ್ಲಿ ಸಮುದ್ರ ಬದಿ ದೇವಿ ಭಜನ ಮಂದಿರ, ಹಾಗೆ ಕೊರಂಕ್ರಪಾಡಿ ಮಟ್ಟು, ಮತ್ತು ಮಣಿಪುರ, ಜಂದ್ರುಕಟ್ಟೆ, ಶಾಂತಿನಗರ, ಪ್ರಗತಿನಗರದಲ್ಲಿ ಲೇಬರ್ ಕಾಲೋನಿ ಅಂತ ಒಂದುಂಟು, ಹಾಗೆ ಅಲ್ಲಿ ಅವರಿದ್ದು ಹೀಗೆ ಒಂದು ಸುಮಾರು 10 ಸಾರ್ವಜನಿಕ ಗಣಪತಿ ಮಾಡ್ತಾ ಇದ್ದೇನೆ. ಮತ್ತು 26 ಮನೆ ಗಣಪತಿ ಮಾಡ್ತಾ ಇದ್ದೇವೆ. ಇದು ಮಾಡಬೇಕಾದರೂ ದೇವರ ಅನುಗ್ರಹ ಇದ್ದರೆ ನಮಗೆ ಏನಾದರೂ ಕೆಲಸ ಮಾಡಲಿಕ್ಕೆಲ್ಲ ಇದಾಗ್ತದೆ. ಇವಳ ದೃಷ್ಟಿಯಿಂದ ನಾನು 1-3 ತಿಂಗಳ ಮೊದಲೇ ಆನೆಗುಡ್ಡೆಗೆ ಹೋಗಿ ಗಣಹೋಮ ಎಲ್ಲ ಮಾಡಿಸಿ ವ್ರತದಲ್ಲಿ ಕೂತು ಈ ವಿಗ್ರಹವನ್ನು ಮಾಡ್ತಾ ಇರ್ತೇನೆ. ಹಾಗೆ ನನ್ನೊಟ್ಟಿಗೆ ಕೆಲಸ ಮಾಡುವವರ ಸಮೇತ ಇಲ್ಲಿ ಬಂದು ಕೆಲಸ ಮಾಡುವಾಗ ಎಲ್ಲ ವ್ರತದಲ್ಲಿ ಕೂತೇ ವಿಗ್ರಹ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಮೂರ್ತಿ ರಚನೆಯನ್ನ ಒಂದು ಕಲಾಸೇವೆಯಂತೆ ಮಾಡಿಕೊಂಡು ಬಂದಿದ್ದು ಜೀವನ ಪೂರ್ತಿ ಕಾಯಕವನ್ನೇ ಮುಂದುವರಿಸಿಕೊಂಡು ಹೋಗುತ್ತೇನೆ ಅಂತಾರೆ ಇವರು. ಮಾರುಕಟ್ಟೆಯಲ್ಲಿ ನಾನಾ ಬಗೆಯ POP ಮತ್ತು ಬಣ್ಣ ಬಣ್ಣದ ಗಣಪಗಳ ನಡುವೆಯೂ ಕಲ್ಮಾಡಿ ಶೇಖರ್ ಪೂಜಾರಿಯವರ ಸಾಂಪ್ರದಾಯಿಕ ಮೂರ್ತಿಗಳು ಇವತ್ತಿಗೂ ಡಿಮ್ಯಾಂಡ್ ಉಳಿಸಿಕೊಂಡಿವೆ. ಬಣ್ಣದಲ್ಲಿ ನಾವು ಮೊದಲೆಲ್ಲ ನಾವು NML ಪೈಂಟ್ ಹಾಕ್ತಾ ಇತ್ತು, ಈಗ ಪರಿಸರದವರು ಹೇಳ್ತಾರೆ ಮತ್ತು ಎಲ್ಲ ಒಂದು ಇದಾಗಿದೆ ಎಲ್ಲ ಕಡೆಯಲ್ಲಿ ಪರಿಸರ ರಕ್ಷಣೆ ದೃಷ್ಟಿಯಿಂದ ನಾನು ಬರೀ ಆವೆ ಮಣ್ಣನ್ನೇ, ಅದಕ್ಕೆ ಯಾವುದೇ ಗಮ್ ಯಾವುದು ಮಿಕ್ಸ್ ಮಾಡದೆ
ಕಾರ್ಖಾನೆಯಿಂದ ಹಂಚಿಗೆ ತಯಾರಾಗಿ ಅದರಿಂದ ಹೊರಬಂದಂಥ ಮಣ್ಣು ಅದನ್ನೇ ತಗೊಂಡು ಬಂದು ಗಣೇಶನ ವಿಗ್ರಹ ಮಾಡ್ತಾ ಇದ್ದೇನೆ. ಹಾಗೆ ಅದಕ್ಕೆ ಬಣ್ಣ ಕೊಡುವಂಥದ್ದು ಜಲವರ್ಣ, ನೀರಿನಲ್ಲಿ ಕರಗುವಂತಹ ವರ್ಣವನ್ನೇ ನಾವು ಕೊಡ್ತಾ ಬರ್ತಾ ಇದ್ದೇವೆ. ಆಗಾಗ ಪರಿಸರ ಇಲಾಖೆಯವರು ಇಲ್ಲಿ ಬಂದು ನೋಡಿ ಹೋಗ್ತಾ ಇರ್ತಾರೆ. ಜನರಿಗೆ ತಗೊಂಡೋಗ್ಲಿಕ್ಕೆ ಬಂದವರಿಗೆ ನನ್ನ ಒಂದು ಸೂಚನೆ ಕೊಡ್ತೇನೆ, ನಾನು ಅವರಿಗೆ ಪರಿಸರದ ಒಂದು ದೃಷ್ಟಿಯಿಂದ ನೀವು ಸಣ್ಣ ಗಣಪತಿ ಎಲ್ಲ ಮನೆ ಎದುರಿಗೆ ಒಂದು ದೊಡ್ಡ ಚಟ್ಟಿ ಎಲ್ಲ ಮಾಡಿ ಅದಕ್ಕೆ ನೀರು ತುಂಬಿಸಿ ವಿಸರ್ಜನೆ ಆಗಿ ಅದಕ್ಕೆ ಹಾಕಿ ಒಂದೆರಡು ದಿವಸದಲ್ಲಿ ಎಲ್ಲ ನೀರಾಗ್ತದೆ ಅಂತೇಳಿ ಹಾಗೆ ಸಾರ್ವಜನಿಕದವರಿಗೂ ಹೇಳ್ತೇನೆ. ಸಾಧ್ಯತೆ ಇದ್ದರೆ ಆ ರೀತಿಯಲ್ಲಿ ಮಾಡಿದರೆ ಒಳ್ಳೆಯದು, ಮತ್ತು ಉಪಾಯ ಇಲ್ಲದಿದ್ದರೆ ದೊಡ್ಡ ದೊಡ್ಡ ಗಣಪತಿ ಹಾಗೆ ಹಾಕ್ಲಿಕ್ಕೆ ಆಗುದಿಲ್ಲ ಅಂತದ್ದು, ದೊಡ್ಡ ಹೊಳೆ ಎಲ್ಲ ಇದ್ರೆ ಹಾಕಿ ಅಂತ ಹೇಳ್ತೇನೆ. ಒಟ್ಟಾರೆ ಹೇಳುವುದಿದ್ರೆ ಮೂರ್ತಿ ರಚನೆ ಎಂಬುದು ಇವರಿಗೊಂದು ಧ್ಯಾನದಂತೆ. ತಮ್ಮ ಸಹಾಯಕರ ಜೊತೆ ಸೇರಿ ಕಲಾತ್ಮಕ ಮೂರ್ತಿಗಳನ್ನ ರಚಿಸುವುದರಲ್ಲಿ ಇವರು ಸಾರ್ಥಕತೆ ಮತ್ತು ಖುಷಿ ಕಾಣುತ್ತಿದ್ದಾರೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.